50 ವರ್ಷದ ಆಚರಣೆಯ ಸಂಭ್ರಮದಲ್ಲಿರುವ ಬ್ರಹ್ಮಾವರ ರೋಟರಿ ಸಂಸ್ಥೆ 21 ವರ್ಷದಿಂದ 244ನೇ ಉಚಿತ ಮಾಸಿಕ ಮಾನಸಿಕ ಆರೋಗ್ಯ ಶಿಬಿರವನ್ನು ಮಾಡಿ ಸಮಾಜಕ್ಕೆ ಮಾದರಿಯಾಗಿದೆ। 21 ವರ್ಷದ ಹಿಂದೆ ಪ್ರತಿ ತಿಂಗಳ ಮೊದಲ ಬುಧವಾರ ಇಲ್ಲಿನ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಉಡುಪಿಯ ಬಾಳಿಕಾ ಆಸ್ಪತ್ರೆಯ ಮನೋವೈದ್ಯ ಡಾಕ್ಟರ್ ಪಿವಿ ಬಂಡಾರಿ ಮತ್ತು ಅವರ ತಂಡದವರು ಆರಂಭದ ದಿನದಿಂದ ಇಲ್ಲಿ ಉಚಿತ ಸೇವೆ ನೀಡುತ್ತಿದ್ದಾರೆ। ಬ್ರಹ್ಮಾವರ ರೋಟರಿ ಸದಸ್ಯರು ಮತ್ತು ದಾನಿಗಳ ನೆರವಿನಿಂದ ಮಾಡುವ ಪ್ರತಿ ಶಿಬಿರಕ್ಕೆ ರೂಪಾಯಿ 60,000 ಕ್ಕಿಂತ ಹೆಚ್ಚು ವೆಚ್ಚ ತಗುಲುತ್ತದೆ। ಆರಂಭದಲ್ಲಿ ಕೆಲವೇ ಜನರು ಬರುತ್ತಿದ್ದಂತ ಶಿಬಿರಕ್ಕೆ ಇದೀಗ ನಾನಾ ಭಾಗದಿಂದ ಪ್ರತಿ ಶಿಬಿರಕ್ಕೆ 300 ಮಂದಿಯಷ್ಟು ಜನರು ಬರುತ್ತಿದ್ದು ಈ ಶಿಬಿರದ ಪ್ರಯೋಜನವನ್ನ ಪಡೆಯುತ್ತಿದ್ದಾರೆ। ಮನೋವ್ಯಾಕುಲತೆಯ ತಪಾಸಣೆ ಮತ್ತು ಸೂಕ್ತ ಚಿಕಿತ್ಸೆ ಔಷಧಿ ಕೂಡ ರೋಟರಿ ವತಿಯಿಂದ ನೀಡಲಾಗುತ್ತದೆ। ಪ್ರತಿ ಶಿಬಿರದಂದು ಬೆಳಿಗ್ಗೆ 6 ಗಂಟೆಗೆ ರೋಟರಿಯ ಅನೇಕ ಸದಸ್ಯರು ಹಾಜರಾಗಿ ತಪಾಸಣೆಗೆ ಬರುವವರಿಗೆ ವ್ಯವಸ್ಥೆಯನ್ನು ನಿರಂತರವಾಗಿ ಮಾಡುತ್ತಾರೆ। ಇವತ್ತಿನ ದಿನ ನಮ್ಮ ರೋಟರಿ ಕ್ಲಬ್ ಬ್ರಹ್ಮಾವರ ಹಾಗೆ ಎವಿ ಬಾಳಿಗ ಸಮೂಹ ಸಂಸ್ಥೆಗಳು ಮತ್ತು ಇಲ್ಲಿ ನಮ್ಮ ಬ್ರಹ್ಮಾವರ ತಾಲೂಕು ಆಸ್ಪತ್ರೆ ಇದರ ವತಿಯಿಂದ ಸತತ 21 ವರ್ಷಗಳಿಂದ ಅಂದ್ರೆ ಇವತ್ತು 244ನೇ ಶಿಬಿರ ಇದು। ಕಳೆದ 24 ವರ್ಷಗಳಿಂದ ಉಚಿತ ಮಾನಸಿಕ ಆರೋಗ್ಯ ಶಿಬಿರ ನಡೆಯತಾ ಇದೆ। ಇದರಲ್ಲಿ ನಾನು ಅಲ್ಲದೆ ಎವಿ ಬಾಳಿಗ ಸಂಸ್ಥೆಯ ಡಾಕ್ಟರ್ ಮಾನಸ್ ಡಾಕ್ಟರ್ ಪ್ರಸನ್ನ ನಾಯಕ್ ಹಾಗೆಯೇ ಕೆಎಂಸಿ ಮಣಿಪಾಲದ ಡಾಕ್ಟರ್ ಅನಿಲ್ ಕುಮಾರ್ ಇವರು ಎಲ್ಲರೂ ಸೇರಿಕೊಂಡು ಈ ಕ್ಯಾಂಪ್ ಅನ್ನು ನಡೆಸುತ್ತಾ ಇದ್ದೇವೆ। ಈ ಕ್ಯಾಂಪ್ನಲ್ಲಿ ಉಚಿತವಾಗಿ ಸುಮಾರು 320 ಕ್ಕೂ ಹೆಚ್ಚು ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡಲಾಗುತ್ತದೆ। ತೀವ್ರತರದ ಮಾನಸಿಕ ರೋಗಗಳು ಸ್ಕಿಜೋಫ್ರಿನಿಯಾ ಬೈಪೋಲಾರ್ ಡಿಸಾರ್ಡರ್ ಫಿಡ್ಸ್ ಹಾಗೆ ಆತಂಕ ಮನೋಬೇನೆ ಗೀಳು ಮನೋರೋಗ ಈ ತರ ವಿವಿಧ ಹಾಗೆ ವೃದ್ಧಾಪ್ಯದ ಮರೆಕುಳಿತನ ಹೀಗೆ ಬೇರೆ ಬೇರೆ ಕಾಯಿಲೆಗಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ। ಇದರ ಸ್ಪೆಷಾಲಿಟಿ ಏನಂದ್ರೆ ಮನೆ ಬಾಗಿಲಿಗೆ ಒಂದು ಮಾನಸಿಕ ಆರೋಗ್ಯ ಚಿಕಿತ್ಸೆ ಇದನ್ನ ನಾನು ನೋಡಿದಾಗೆ ಈ ಕಾರ್ಯಕ್ರಮ ನಾನು ಶುರು ಮಾಡಿದ 2003 ಇಸ್ವಿ 2003 ರಲ್ಲಿ ಒಂದು 25-30 ಪೇಷಂಟ್ಸ್ ಬರ್ತಿದ್ರು ಈಗ 300 ಕ್ಕೂ ಹೆಚ್ಚು ಪೇಷಂಟ್ಸ್ ಬರ್ತಾರೆ। ನಮ್ಮ ಊರ ಪರಮೂರ ದಾನಿಗಳು ಬಹಳಷ್ಟು ಜನ ಇದ್ದಾರೆ ಹೆಸರು ಹೇಳಲಿಕ್ಕೆ ಆಗಲ್ಲ। ಪ್ರತಿ ತಿಂಗಳು ಸುಮಾರು 50,000ದಷ್ಟು ಖರ್ಚಾಗುತ್ತೆ ಈ ಕ್ಯಾಂಪಿಗೆ। ಇದನ್ನ ದಾನವಾಗಿ ಒಂದೊಂದು ತಿಂಗಳು ಒಬ್ಬೊಬ್ಬರು ಕೊಡ್ತಾರೆ। ಇದರಲ್ಲಿ ಬಹಳ ಮೆಚ್ಚುಗೆಯ ವಿಷಯ ಅಂದ್ರೆ ರೋಟರಿಯ ಸುಮಾರು 10ಕ್ಕೂ ಹೆಚ್ಚು ವಾಲಂಟಿಯರ್ಸ್ ಇಲ್ಲಿ ಇದ್ದು ಮತ್ತೆ ಇದು ಹೇಗೆ ನಡೆಯತಾ ಇದೆ ಅಂದ್ರೆ ಒಂದು ಪ್ರೈವೇಟ್ ಆಸ್ಪತ್ರೆಯಲ್ಲಿ ಹೇಗೆ ಫೈಲ್ಸ್ ಇರುತ್ತೆ ಅದೇ ತರ ಫೈಲ್ ಇದೆ ಪೇಷಂಟಿಗೆ। ಅವರ ಹತ್ರ ಮಾತಾಡಿ ಅವರಿಗೆ ಮಾತ್ರೆಗಳನ್ನು ಕೊಡೋದು ಆ ಮಾತ್ರೆಗಳ ಪ್ರಿಸ್ಕ್ರಿಪ್ಷನ್ ಕೊಡೋದು ಫೈಲ್ನಲ್ಲಿ ಬರೆಯುವುದು ಒಟ್ಟು ಒಂದು ಖಾಸಗಿ ಇದರಲ್ಲಿ ಯಾವ ರೀತಿ ಚಿಕಿತ್ಸೆ ಸಿಗುತ್ತೋ ಹಾಗೆ ಸರ್ಕಾರದ ಒಂದು ಸಂಸ್ಥೆಯಲ್ಲಿ ತಾಲೂಕು ಆಸ್ಪತ್ರೆಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ। ಇಲ್ಲಿ ರೋಟರಿಯವರು ಸಂಪೂರ್ಣವಾಗಿ ಇದನ್ನು ಫಂಡ್ ಮಾಡಿದ್ದಾರೆ। ಇಲ್ಲಿ ಕೆಲಸ ಮಾಡುವ ವೈದ್ಯರುಗಳು ಕೂಡ ಅಷ್ಟೇ ಯಾರು ಕೂಡ ಅವರ ಸಂಭಾವನೆಯನ್ನು ಪಡೆಯುವುದಿಲ್ಲ। ಈ ಒಂದು ದಿನದ ಏನಿದೆ ಇದು ಸಂಪೂರ್ಣವಾದ ಉಚಿತ ಸೇವೆ। ಇದರಿಂದ ವಯಸ್ಸಾದವರು ಕಡು ಬಡವರು ಹಾಗೆ ಕೆಲವು ರೋಗಗಳು ಇದ್ದು ಅಂದ್ರೆ ಉದಾಹರಣೆಗೆ ಸ್ಟ್ರೋಕ್ ಆಗಿರುತ್ತೆ ಕಿಡ್ನಿ ಫೇಲ್ಯೂರ್ ಆಗಿರುತ್ತೆ ಅಂತ ಸಂದರ್ಭದಲ್ಲಿ ಅವರುಗಳು ಉಡುಪಿ ನಗರಕ್ಕೆ ಹೋಗಿ ಚಿಕಿತ್ಸೆಯನ್ನು ಪಡೆಯುವುದು ಕಷ್ಟ ಆಗುತ್ತೆ। ಕೆಲವರಿಗೆ ಬಸ್ ಕೂಡ ಫ್ರೀ ಆಗಿರುವುದಿಲ್ಲ ಸೋ ಬಸ್ ಚಾರ್ಜ್ ಇರಬಹುದು। ಕೆಲವರು ಮನೆ ಬಾಗಿಲಲ್ಲೇ ಸಿಗೋದ್ರಿಂದ ಮಧ್ಯಾಹ್ನ ಊಟ ಕೂಡ ಮನೆಗೆ ಹೋಗಿ ಮಾಡಬಹುದು। ಒಟ್ಟು ಇದೇನಂದ್ರೆ ಜನಸಾಮಾನ್ಯರಿಗೆ ಅನುಕೂಲವಾಗುವ ರೀತಿಯಲ್ಲಿ ರೋಟರಿ ಕ್ಲಬ್ ಬ್ರಹ್ಮಾವರ ಅವರು ಇದನ್ನ ಸೆಂಟೆನರಿ ಪ್ರೋಗ್ರಾಮ್ ಅಂತ ಸ್ಟಾರ್ಟ್ ಮಾಡಿದ್ರು। 100 ವರ್ಷ ರೋಟರಿ ಸಂಸ್ಥೆಗೆ ತುಂಬಿದಾಗ ಖುಷಿಯ ವಿಷಯ ಏನಂದ್ರೆ ಈ ವರ್ಷ ರೋಟರಿ ಬ್ರಹ್ಮಾವರ ತನ್ನ 50ನೇ ಒಂದು ಇದನ್ನ ಸಂಭ್ರಮಿಸ್ತಾ ಇದೆ 50 ವರ್ಷಗಳ ಸಂಭ್ರಮವನ್ನ। ಸೋ ಬಹಳ ನಾನು ನೋಡಿರುವಂತೆ ಅತ್ಯಂತ ಒಳ್ಳೆಯ ಒಂದು ಕಾರ್ಯಕ್ರಮ ರೋಟರಿ ಅವರು ಇದನ್ನು ಮಾಡಿದ್ದಾರೆ। ಸೋ ನಾನು ರೋಟರಿ ಅವರಿಗೆ ಅಭಿನಂದಿಸುತ್ತೇನೆ ಹಾಗೆ ನನ್ನೊಟ್ಟಿಗೆ ಕೆಲಸ ಮಾಡ್ತಾ ಇರುವಂತ ಎಲ್ಲ ವೈದ್ಯರುಗಳಿಗೆ ಹಾಗೆ ನಿಮ್ಮ ಮೀಡಿಯಾಗಳು ಕೂಡ ಇದರ ಬಗ್ಗೆ ಹೆಚ್ಚಿನ ಒಂದು ಪ್ರಚಾರವನ್ನು ಕೊಟ್ಟು ನಮಗೆ ಜನಸಾಮಾನ್ಯರಿಗೆ ಸಹಾಯವಾಗುವಂತೆ ದಾನಿಗಳು ಬರುವ ಹಾಗೆ ಆಗಿದೆ। ನಿಮಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ। ಹಾಗೆ ಸರ್ಕಾರಿ ವ್ಯವಸ್ಥೆಯಲ್ಲಿ ನಮ್ಮ ಸರ್ಕಾರಿ ಆಸ್ಪತ್ರೆಯ
ಮುಖ್ಯ ವೈದ್ಯಾಧಿಕಾರಿಗಳು ಆಗಿರುವಂಥ ಡಾಕ್ಟರ್ ಮಹೇಶ್ ಐತಾಳ್, ಡಾಕ್ಟರ್ ಅಜಿತ್, ಡಾಕ್ಟರ್ ಎರಿಕ್ ಇವರೆಲ್ಲ ಬಹಳಷ್ಟು ಕೆಲಸಗಳನ್ನು ನಮಗೆ ಮಾಡ್ತಾ ಇದ್ದಾರೆ. ಅಂದರೆ ಈಗ ಈ ನಮ್ಮ ಕಾಯಿಲೆ ಇರುವ ಇದು ಮಾನಸಿಕ ಕಾಯಿಲೆ ಇರುವವರಿಗೆ ಬಿ ಪಿ ಕಾಯಿಲೆ, ಶುಗರ್ ಕಾಯಿಲೆ, ಕಿಡ್ನಿ ಕಾಯಿಲೆ ಹೀಗೆಲ್ಲ ಇರುತ್ತೆ, ಅದರ ಆರೈಕೆ ಕೂಡ ಉತ್ತಮವಾಗಿ ನಡೀತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈ ವರ್ಷ ದೇಶದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಜಿಯವರು ಮತ್ತು ಅಂತಾರಾಷ್ಟ್ರೀಯ ರೋಟರಿಯ ಕೇಂದ್ರ ಸಂಸ್ಥೆ ಮಾನಸಿಕ ಆರೋಗ್ಯದ ಕುರಿತು ಜಾಗೃತಿ ಕರೆ ಕೊಟ್ಟರೆ, ಬ್ರಹ್ಮಾವರ ರೋಟರಿ 21 ವರ್ಷದಿಂದ ಜನರ ಮಾನಸಿಕ ಆರೋಗ್ಯವನ್ನು ಕಾಪಾಡುವ ವ್ಯವಸ್ಥೆ ಸೇವಾ ಸಂಸ್ಥೆಗಳಿಗೆ ಮಾದರಿಯಾಗಿದೆ. ಕಳೆದ 21 ವರ್ಷಗಳಿಂದ ನಿರಂತರವಾಗಿ ಬ್ರಹ್ಮಾವರ ರೋಟರಿ ಕ್ಲಬ್ ನಡೆಸಿಕೊಂಡು ಬರುವಂತಹ ಈ ಸಮುದಾಯ ಉಚಿತ ಮಾಸಿಕ ಮಾನಸಿಕ ಶಿಬಿರ ಇದು ಇಲ್ಲೇ ನಮಗೆ ನೋಡಿದ್ರೆ ಇದು ಒಂದು ಅತ್ಯುತ್ತಮ ಒಂದು ಕಾರ್ಯಕ್ರಮ ರೋಟರಿ ಅಂತ. ಈ ಕಾರ್ಯಕ್ರಮವನ್ನು ಈ ವರ್ಷದಿಂದ ನಮ್ಮ ಪ್ರಧಾನಮಂತ್ರಿಗಳು ಹಾಗೂ ರೋಟರಿ ಅಂತಾರಾಷ್ಟ್ರೀಯ ಅಧ್ಯಕ್ಷರು ಈ ಮಾನಸ ಶಿಬಿರವನ್ನು ಒಂದು ಪ್ರಮುಖ ಕಾರ್ಯಕ್ರಮ ತಗೊಂಡಿದ್ದಾರೆ. ಆದರೆ ಬ್ರಹ್ಮಾವರದವರು ಕಳೆದ 243 ತಿಂಗಳಲ್ಲಿ ಇದನ್ನು ಮಾಡ್ತಾ ಇದ್ದಾರೆ ಜನರ ಸಹಕಾರದೊಂದಿಗೆ, ಹಾಗೂ ಬಾಲಿಕಾ ಹಾಸ್ಪಿಟಲ್ನ ಡಾಕ್ಟರ್ ಪಿ ವಿ ಭಂಡಾರಿಯವರ ಸಹಕಾರದೊಂದಿಗೆ ನಿರಂತರವಾಗಿ ನಡೀತಾ ಬರ್ತಾ ಇದೆ. ಆಸುಪಾಸಿನ ತೀರ್ಥಹಳ್ಳಿಯಿಂದ ಹಿಡಿದು ಬೈಂದೂರು, ಅಲ್ಲಿ ಕೋಟೇಶ್ವರ, ಮೈಸೂರಿಂದ ಕೆಲವು ಜನ ಬರ್ತಾರೆ, ಮಂಗಳೂರಿಂದ ಎಲ್ಲ ಸುಮಾರು 300 ಹೆಚ್ಚಿನ ಜನ ಪ್ರತಿ ತಿಂಗಳು ಇಲ್ಲಿ ಉಪಯೋಗ ಪಡ್ಕೊಳ್ತಾ ಇದ್ದಾರೆ. ಅವರಿಗೆ ಉಚಿತ ಇಲ್ಲಿ ತಪಾಸಣೆ ಮಾತ್ರವಲ್ಲದೆ ಅವರಿಗೆ ಬೇಕಾದ ಉಚಿತ ವೈದ್ಯಕೀಯ ಮೆಡಿಸಿನ್ಸ್ ಏನು ಅವ್ರಿಗೆ ಏನು ಅಗತ್ಯ ಇದೆ ಅದನ್ನೆಲ್ಲವನ್ನು ಔಷಧಿ ಕೂಡ ನಮ್ಮ ರೋಟರಿ ಪರವಾಗಿ ಕೊಡ್ತಾ ಇದ್ದೇವೆ. ಇದಕ್ಕೆ ಅನೇಕ ದಾನಿಗಳು ನಮಗೆ ನಿರಂತರವಾಗಿ ಸಹಕರಿಸಿದ್ದಾರೆ. ಈ ಸಮಯದಲ್ಲಿ ನಾವು ಅವರನ್ನು ಸ್ಮರಿಸ್ತೇವೆ, ಹಾಗೂ ಈ ತಿಂಗಳು ಬರುವ ತಿಂಗಳಿಂದ ನಾವು ಈ ಶಿಬಿರವನ್ನು ಈ ಸರ್ಕಾರಿ ಕಟ್ಟಡದಿಂದ ನಮ್ಮ ಸ್ವಂತ ಕಟ್ಟಡ ನಮ್ಮ ರೋಟರಿ ಭವನದ ಅಂತ ನೆಲದಲ್ಲಿ ಆಗ್ತಾ ಇದೆ. ಡೌನ್ ಫ್ಲೋರಲ್ಲಿ ಬರುವ ತಿಂಗಳಿಂದ ರಜೆ 4ನೇ ತಾರೀಕು ಅದರ ಉದ್ಘಾಟನೆ ಆಗಲಿದೆ. ಬರುವ ತಿಂಗಳಿಂದ ನಮ್ಮ ಕಾರ್ಯಕ್ರಮ ರೋಟರಿ ಭವನದಲ್ಲಿ ನಡೆಯಲಿಕ್ಕಿದೆ. ಭಂಡಾರಿ ಮತ್ತು ಇತರ ವೈದ್ಯ ನೆರವಿನಿಂದ ನಮ್ಮ ನಿರಂತರ ಸೇವೆ ಈ ಮಾನಸಿಕ ರೋಗಿಗಳಿಗೆ ಖಂಡಿತವಾಗಿ ನಡೀಲಿಕ್ಕೆ. ಅದರ ಜೊತೆಗೆ ನಾವು ಒಂದು 4 ಡಯಾಲಿಸಿಸ್ ಮಿಷಿನ್ ಕೂಡ ಹಾಕಿದ್ದೇವೆ ಬಾಳಿಗದಲ್ಲಿ. ಅದಕ್ಕೂ ನಾವು ತಿಂಗಳಿಗೆ ಸಾಧಾರಣ 40-50 ಸಾವಿರ ರೂಪಾಯಿ ರೋಟರಿಯಿಂದ ಖರ್ಚು ಮಾಡುತ್ತಿದ್ದೇವೆ. ಸುಮಾರು 50-60 ಲಕ್ಷ ಮಟ್ಟಿಗೆ ಮೆಷಿನ್ಗಳಿಗೆ ನಾವು ಇನ್ವೆಸ್ಟ್ ಮಾಡಿದ್ದೇವೆ. ಅದು ಕೂಡ ಬಾಳಿಗ ಹಾಸ್ಪಿಟಲ್ನಲ್ಲಿ ಸಬ್ಸಿಡಿ ಸಾಧಾರಣ 900 ರೂಪಾಯಿಗೆ ನಮ್ದು ನಾರ್ಮಲ್ ರೇಟ್, ಅದಕ್ಕೆ 300-500 ರೂಪಾಯಿ ಸಬ್ಸಿಡಿ ಇದೆ. 400-500 ರೂಪಾಯಿ ಒಳಗೆ ಆ ಒಂದು ಸೇವೆ ಅಗತ್ಯವಿದ್ದ ಜನರಿಗೆ ಸಿಗ್ತಾ ಇದೆ. ಇದರ ಜೊತೆಗೆ ರೋಟರಿ ಬ್ರಹ್ಮಾವರ ಈ ಸಲ 50ನೇ ವರ್ಷ ಆಚರಿಸ್ತಾ ಇದೆ. ಒಂದು ನಿರಂತರ ಕಾರ್ಯಕ್ರಮ ಮಾಡುವ ಉದ್ದೇಶ ನಮ್ಮದು. ಊರಿಗೊಂದು ಉತ್ತಮ ಕ್ರಿಮೇಟೋರಿಯಂ, ಮಕ್ಕಳಿಗೆ ಒಂದು ಮಕ್ಕಳ ಆಟದ ಗಾರ್ಡನ್, ಹಾಗೆ ಹಿರಿಯರಿಗೆ ನಡೀಲಿಕ್ಕೆ ಒಂದು ವಾಕಿಂಗ್ ಸ್ಟ್ರಿಪ್ ಮಾಡುವಂತಹ ಇರಾದೆ ನಮ್ದಿದೆ. ಜನರ ಸಹಕಾರದೊಂದಿಗೆ ರೋಟರಿಯ ಸದಸ್ಯರ ಸಹಕಾರದೊಂದಿಗೆ ಇದನ್ನು ಮಾಡುವ ಎಂಬ ಭರವಸೆ ನಮಗಿದೆ. ಎಲ್ರಿಗೂ ವಂದಿಸ್ತೇನೆ. ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯ. ಎಸ್ ಆಚಾರ್ಯ, ದಿಕ್ಸೂಚಿ ಟಿವಿ, ಬ್ರಹ್ಮಾವರ.